ಹಲೋ, ಯಾ ಐ ಆಮ್ ಕಮಿಂಗ್. ಅರೆ, ನಾನು ಅರೇಂಜ್ ಮಾಡಿದ ಪಾಟಿಗೆ ನಾನು ಬರ್ದೆ ಹೇಗಿರ್ತೀನಿ? ಯಾ, ಅಫ್ಕೋರ್ಸ್, ಐ ವಿಲ್ ಬಿ ದೇರ್ ಬೈ 6 o'clock. ಯಾ, ಬಾಯ್. ನನ್ನ ಹೆಸರು ಅಭಿರಾಮ್, ಸಾಫ್ಟ್ವೇರ್ ಇಂಜಿನಿಯರ್. ನಾನು 80,000 ಸಂಬಳ, ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಇನ್ನೂ ಕಷ್ಟಪಡಬೇಕು, ಕಂಪ್ನಿಲಿ ಒಳ್ಳೆ ಹೆಸರು ತಗೋಬೇಕು. ಇವತ್ತು ನಡೆದಿದ್ದ ಮೀಟಿಂಗಲ್ಲಿ MD ಅವ್ರ ಹತ್ರ ಒಳ್ಳೆ ಇಂಪ್ರೆಷನ್ ತೊಗೊಂಡಿದ್ದೀನಿ. ಅದಕ್ಕೇ 5-star ಹೋಟ್ಲಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. MD ಅವ್ರು ಬರ್ತಾರೆ. ನಿಜ ಹೇಳಬೇಕು ಅಂದರೆ ಅವ್ರಿಗೋಸ್ಕರನೇ ಈ ಪಾರ್ಟಿ. ಅವರಿಂದ ಇಂಡಿಪೆಂಡೆಂಟ್ ಹೌಸ್, ಬೆಂಜ್ ಕಾರ್ ತೊಗೋಬೇಕು, ಬಣ್ಣದ ಪ್ರಪಂಚದಲ್ಲಿ ಲೈಫ್ ಎಂಜಾಯ್ ಮಾಡಬೇಕು, ಎಲ್ಲರೂ ನನ್ನ ನೋಡಿ ಅಸೂಯೆ ಪಡಬೇಕು. ಆದರೆ ಹೆಮ್ಮೆ ಪಡೋದಕ್ಕೆ ಅಂತ ಜಾನಕಿ ಇಲ್ಲ. ಚೆನ್ನಾಗಿ ಅರೇಂಜ್ ಮಾಡಿದೆ. ಅಯ್ಯೋ, ನಾಳೆ ಒಂದ್ಸಲ ಹೆಡ್ ಆಫೀಸ್ಗೆ ಬಂದು ನನ್ನ ಭೇಟಿ ಮಾಡು. ಯಾ, ಶೋರ್ ಶೋರ್ ಶೋರ್. ವೆರಿ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಾಜೆಕ್ಟ್ ಓಕೆ ಆಗಿ ಹೋಗುತ್ತೆ, ಡೋಂಟ್ ವರಿ. ಜೀವನ ಒಂದು ಪಯಣ ಅಂತ ದೊಡ್ಡವರು ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಅದಕ್ಕೆ ಗುರಿ ಏನು ಅಂತ ಜೀವನದಲ್ಲಿ ತಿಳ್ಕೊಳ್ಳದೇನೆ ನಾವು ಮುಂದೆ ನಡೀತೀವಿ ಅಂತಂದರೆ ಆ ಜೀವನ ನಶ್ವರ ಅಂತ ಅರ್ಥ. ಸಣ್ಣ ಸಣ್ಣ ಗೆಲುವಿಗೆ ಸಂತೋಷ ಪಟ್ಟು ಅದ್ಯಾವುದು ಶಾಶ್ವತ ಅಲ್ಲ ಅಂತ ಮರೆತು ಹೋಗಿ ಅದ್ರ ಜೊತೆ ಸ್ವಲ್ಪ ಅಹಂಕಾರನ ಬೆರೆಸ್ಕೊಂಡು ಸ್ವಲ್ಪ ಜನ ಬದುಕ್ತಾ ಇರ್ತಾರೆ. ಆದರೆ ಈ ಅಹಂಕಾರ ನಮ್ಮ ಜೀವನದಲ್ಲಿ ಎಷ್ಟೋ ತಿರುವುಗಳನ್ನು ತಂದುಕೊಟ್ಬಿಡುತ್ತೆ. ನಮ್ಮ ಜೀವನನ ನಾವೇ ನಡೆಸ್ಬೇಕೆ ಹೊರತು ಬೇರೆಯವ್ರ ತರ ಜೀವನ ನಡೆಸ್ತೀವಿ ಅನ್ನೋದು ದೊಡ್ಡ ಭ್ರಮೆ ಅಷ್ಟೆ. ಫ್ಯಾಷನ್ಗೋಸ್ಕರ ಕೆಲಸ ಮಾಡೋದು, ಯಾವಾಗ ನೋಡಿದ್ರು ಸೆಲ್ಫೋನು, ಮನಸ್ಸಿಲ್ದಿರುವಂತಹ ನಗುಮುಖ, ಪಬ್ಬಲ್ಲಿ ಕುತ್ಕೊಂಡು ಕುಡಿ, ಇವುಗಳ ಮಧ್ಯ ಜೀವನ ಅನ್ನೋದನ್ನೇ ನಾವು ಮರ್ತು ಹೋಗಿ ಜೀವ ಇಲ್ದಿರೋ ತರ ಬೊಂಬೆ ತರ ಬದುಕ್ತಾ ಇದ್ದಾರೆ. ಇದನ್ನೇ ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾರ ಜೀವನನೂ ಒಂದೇ ತರ ಇರೋದಿಲ್ಲ. ವಿಧ ವಿಧವಾದ ಸಮಸ್ಯೆಗಳು, ಅಭ್ಯಾಸಗಳು, ಭೇಟಿಯಾಗೋದು, ಹೊಸೊಬ್ಬರ ಪರಿಚಯ ಮಾಡ್ಕೊಳ್ಳೋದು, ಕೆಲವೊಬ್ರು ದೂರ ಆಗೋದು, ಈ ತರ ತುಂಬಾ ಘಟನೆಗಳು ನಡೆಯುತ್ತೆ. ಈ ಕತೆ ನೊಂದಿರುವಂತಹ ಮನಸ್ಸು, ನೋವನ್ನ ಉಂಡಿರುವಂತಹ ಜೀವದ ಬಗ್ಗೆ ಎರಡು ಕಥಾಪಾತ್ರಗಳ ಮಧ್ಯೆ ನಡೆಯುವಂತಹ ಘಟನೆಗಳು, ಅವರಿಗೆ ಆಗಿರುವಂತಹ ನಷ್ಟಗಳು, ಚಂದ್ರನ ಸುತ್ತ ಆವರಿಸಿರುವಂತಹ ಕತ್ಲಲ್ಲಿ ಎಷ್ಟೋ ನಕ್ಷತ್ರಗಳು, ಆ ನಕ್ಷತ್ರಗಳ ಮಧ್ಯದಲ್ಲಿರೋ ಒಂದು ಸುಂದರವಾದ ಗುಲಾಬಿ ಹೂವೆ ಕಥಾನಾಯಕನ ಪಯಣವೇ ಈ ಕತೆ. ಸಕ್ಸಸ್, ಪ್ರಮೋಷನ್ ಗ್ಯಾರಂಟಿ. ಅಭಿ, ಯು ಗಾಟ್ ಇಟ್ ರೇ. ಕಲ್ಸೆ ನಯಾ ಜಿಂದಗಿ ಶುರು. ಈ ಹಳೆ ಕಾರ್ನ ಕೊಟ್ಬಿಟ್ಟು ಬೆನ್ಸ್ ಕಾರ್ಗೆ ಅಪ್ಲೈ ಮಾಡಬೇಕು. ಏ ಏ, ಗಾಡಿ ಕೆಟ್ಕಿಟ್ ಹೋಯ್ತಾ ಏನಪ್ಪ? ಹಲೋ ಹಲೋ, ಹೇಳೋ ಮಗ. ಲೇ, ಇಲ್ಲಿ ಮಳೆಯಲ್ಲಿ ನನ್ನ ಕಾರ್ ನಿಂತೋಗಿದೆ. ನೀನು ಹಲೋ 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 ಹಲೋ. ಅಚ್ಚ, ಈಗಲೇ ಬ್ಯಾಟ್ರಿ ಡೌನ್ ಆಗಬೇಕಾ? ಅರ್ಜೆಂಟಾಗಿ ಫೋನ್ ಚೇಂಜ್ ಮಾಡಬೇಕು. ಇವಾಗ ಮನೆಗೆ ಹೇಗೆ ಹೋಗಲಿ, ಎಲ್ಲಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲಪ್ಪ. ಅಚ್ಚ, ಮಾತಂದ್ರೆ ಮಾತು. ಇನ್ನೊಂದ್ ರೇಟ್ ಹೇಳು. ಒಂದು ಎರಡು ಚೌಕಾಸಿ ಮಾಡಕ್ಕೆ ಇದೇನ್ ಮಾರ್ಕೆಟ್ ಅಲ್ಲ, ಇಲ್ಲ ಬಜಾರ್ ಅಲ್ಲ. ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಅಷ್ಟು ಡಿಮ್ಯಾಂಡ್? ಹೌದು, ಎಷ್ಟು ಜನ ಇದಾರೆ? ನನಗೆ ಕಮ್ಮಿ ಮಾಡ್ಕೋ. ನನ್ನ ಹತ್ರ ತುಂಬಾ ಜನ ಫ್ರೆಂಡ್ಸ್ ಇದಾರೆ, ನಿಮ್ಗೆ ತುಂಬಾ ಬಿಸ್ನೆಸ್ ಕೊಡ್ತೀನಿ. ನನ್ನ ಮಾತು ನಂಬು. ಬಾ. ಕೈ ಸುಟ್ಕೊಂಡೆ. ಬೇಡ ಅಂದ್ರೆ ಹೇಳ್ಬೋದಾಗಿತ್ತಲ್ಲ, ನಿಮ್ಮ ಅಮ್ಮನ ಗಂಟೆನ ಹೋಗ್ತಿತ್ತಾ? ಹ್ಮ್.
ಅವ್ರಿಗೆ ಯಾರು ಸಖತ್ತಾಗವಳೆ? ಅದು ನಿನ್ ರೇಂಜ್ಗೆ ಆಗಲ್ಲ, ಆದ್ರೆ 200 ರೂಪಾಯಿಗೆ ಹಿಂಗೆ ಮಾತಾಡ್ತಿದ್ಯಾ? ಅವ್ರನ್ನ ಸಾಕದ್ ನಿಂಗೆ ಕಷ್ಟನೇ, ಬೇರೆ ವಿಷಯ ಏನಾದರೂ ಇದ್ರೆ ಹೇಳು. ಸರಿ, ಏನು ಮಾಡೋಣ? ಫಸ್ಟ್ ನೋಡಿ ನಿನ್ನಲ್ವಾ, ನಡಿ ನಡಿ. ಹಾಂ, ಮೊದಲು ದುಡ್ಡು ಕೊಡು. ತಗೋ, ಇರು, ಈಗಲೇ ಬರ್ತೀನಿ. ಏನು ಸಿಕ್ತಾ? ಹಾಂ, ಚೌಕಸಿ ಮಾಡಿ ಮಾಡಿ ಸ್ವಲ್ಪ ಕುದುರಿದೆ. ಏನಿಬ್ರಿಗ? ಇಲ್ಲ ಬಿಡು, ಒಬ್ಬರಿಗೆ. ಮತ್ತೆ ನಿನ್ನ ಕತೆ ಏನು? ಇನ್ನೂ ಸಿಕ್ಕಿಲ್ಲ, ಇನ್ನು ಸ್ವಲ್ಪ ಹೊತ್ತಿರಬೇಕು. ನನ್ನ ಕತೆ ನಾನು ನೋಡ್ಕೋತೀನಿ, ನೀನು ಹೋಗಿ ನಿನ್ನ ಕೆಲಸ ನೋಡ್ಕೋ. ಒಂದು ವಿಷಯ ನಿನ್ನ ಹತ್ರ ಕೇಳಬೇಕು. ಆ ಕಾರ್ಪೊರೇಟ್ ಲೊಲ್ಲಿ ಬಾಬು ನಿನ್ನನ್ನು ಬುಕ್ ಮಾಡಿದಾರಂತೆ. ಆಲ್ರೆಡಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರಂತೆ. ಏನೇ, ಅವನಿಗೆ ಬುಕ್ ಮಾಡಬೇಡ ಅಂತ ಹೇಳ್ದಲ್ವಾ? ಯಾಕೆ? ದುಡ್ಡು ಚೆನ್ನಾಗೇ ಕೊಡ್ತಾರಲ್ಲ. ರೋಗನೂ ಕೊಡ್ತಾನೆ. ನಿಂಗೆ ಗೊತ್ತಲ್ವಾ, ನಮ್ಮ ರಮ್ಯಾ ಅವನ ಹತ್ರಕ್ಕೆ ಹೋಗಿನೇ ಹಾಸ್ಪಿಟ್ಲಿಗೆ ಗುರಿಯಾದ್ಲು. ಮತ್ತೀಗ ಕೃಷ್ಣ ಅಡ್ವಾನ್ಸ್ ಕೂಡ ತಗೊಂಡಿದ್ದಾನೆ. ಅದು ಬಿಡು, ನಾನು ನೋಡ್ಕೋತೀನಿ. ಅವನು ಕೊಡಬೇಕಾಗಿರೋದು 1 ಲಕ್ಷ ರೂಪಾಯಿ, ಅದರಲ್ಲಿ 80,000 ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ 20,000ಕ್ಕೆ ಆ ಬಡ್ಡಿ ಮಗ ನನಗೆ ಅವನ ಹತ್ರ ಕಳಿಸ್ತಾ ಇದ್ದಾನೆ. ಭಂಡಾರ್ ಬಾಬು ಮನ್ಸು ನಿಂಗೋಸ್ಕರ ಕಾಯ್ತಿರ್ಬೇಕು. ಆದಷ್ಟು ಬೇಗ ನೀನು ಇಲ್ಲಿಂದ ಹೋಗಿ. ನಾನು ನೋಡ್ಕೋತೀನಿ ಬಿಡು, ಹುಷಾರಾಗಿ ಸಿಗೋಣ. ನಡಿಯಪ್ಪ. ಆಟೋ, ಏ ಏ ಏ ಆಟೋ, ಇಡಿಯಟ್, ಕಿವಿ ಕೇಳ್ಸಲ್ವಾ? ಏನು? ಸಿಗರೇಟ್ ಇಲ್ಲ. ಸುಳ್ಳು ಹೇಳಿದ್ರೆ ಹೆಣ್ಮಕ್ಳು ಉಡ್ತಾರಂತೆ, ಆವಾಗಲೇ ನೋಡಿದ್ನಲ್ಲ. ನೀನು ಸಿಗರೇಟ್ ಕೊಟ್ಟರೆ ನಾನು ಬೆಂಕಿ ಕಡ್ಡಿ ಕೊಡ್ತೀನಿ. ನೋ ಥ್ಯಾಂಕ್ಸ್, ನನಗೇನದು ಬೇಕಾಗಿಲ್ಲ, ತಗೋ. ಎರಡು ತಗೊಂಡಿದ್ದೀನಿ. ಗುರು, ಹೋಗೋಣ. ಏನು? ಪಕ್ಕದಲ್ಲೇ ಹೋಟೆಲ್ ಇದೆ, ರೂಮ್ಗೆ 500 ರೂಪಾಯಿನೇ, ನನಗೆ 1,500, ಎಲ್ಲ ಸೇರಿ 2,000. ಹೋಟೆಲ್ ಬೇಡ ಅಂದರೆ ಕಾರಲ್ಲಾದರೂ ಓಕೆ, 500 ರೂಪಾಯಿ ಸೇಫ್. ಏನು ಗುರು ಯೋಚನೆ ಮಾಡ್ತಿದ್ಯಾ? ಈ ಟೈಮಲ್ಲೂ ಮುದ್ರಕೊಂಡು ಕೂತ್ಕೊಂಡ್ರೆ ಮಳೆನು ಬೇಜಾರು ಮಾಡ್ಕೊಳತ್ತೆ. ಏನ್ ಗುರು, ಕೈ ತೆಗೆ. ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಾನು ಯಾರು ಅಂತ ಗೊತ್ತಾ? ಗಂಡ್ಸು ಅನ್ಕೊಂಡಿದ್ದೀನಿ ಅಲ್ವಾ? ಅಯ್ಯೋ, ಎಷ್ಟು ಕೊಬ್ಬು ನಿನಗೆ! ನೀನ್ ನಿಜವಾಗ್ಲು ಹೆಣ್ಣೆನಾ? ಹೆಣ್ಣಿಗಿರೋ ಯಾವ್ದಾದ್ರು 1 ಲಕ್ಷಣ ಇದೆಯಾ ನಿನಗೆ? ಇರೋದಿಕ್ಕೆ ಇಲ್ಲಿ ನಿಂತಿರೋದು. ನೀನ್ ಹೋಗ್ ನಿನ್ ಕೆಲ್ಸ ನೋಡ್ಕೋ. ಮೊದ್ಲೇ ನನ್ ಮೂಡ್ ಸರಿ ಇಲ್ಲ, ನನ್ ಕೋಪ ಬರ್ಸೋಡ ಹೋಗು. ನಿನ್ಗಿದ್ರೇನೆ ಅಲ್ವಾ ಮೂಡು ಸಾಲ. ದುನಿಯಾ ಎಲ್ಲ ದುಡ್ಡು ಕೊಟ್ಬಿಟ್ಟು ಕೈ ಹಾಕ್ಸ್ಕೋತಾರೆ, ಇವನ್ ನೋಡಿದ್ರೆ ಫ್ರೀ ಕೊಟ್ರು ಬೇಡ ಅಂತವನೆ. ನಿಜಾನೇ, ಹೆಣ್ಣು ಕೇಳಿದ್ರೆ ಕೊಬ್ಬೇ ನಿಮ್ಗೆ. ಹಲೋ, ನಿಂಗೆ ಮತ್ತೆ ಏನ್ ಬಂತು ಈ ಟೈಮಲ್ಲಿ ಬರೋದೆ? ನಿನ್ಗೆ ಹೇಗಿದ್ರು ಬರಲ್ಲ, ಹೋಗ್ಲಿ, ಟೈಮ್ ಆದ್ರೂ ಹೇಳ್ತೀಯಾ? 11:30. 11:30ನಾ? ಬಾಪ್ರೆ ಬಾಪ್, ಸಿಟಿನಲ್ಲಿ ಗಂಡಸ್ರೆಲ್ಲ ಏನಾಗ್ಬಿಟ್ರು? ಈ ಮಳೆಗೆ ಒಂದ್ ಬೇವರ್ಸಿನೂ ಕಾಣ್ತಾ ಇಲ್ಲ, ಹೀರೋನಾದ್ರೂ ಏನು ಮಾಡ್ತಾ ಇಲ್ಲ. ಮಳೆ ಬರುವ ಹಾಗಿದೆ, ಮಳೆ ಬರುವ ಮನಸ್ಸೀಗ ಹಾಡಿದೆ, ಮನಸ್ಸೀಗ ಹಾಡಿದೆ, ಹೃದಯದಲ್ಲಿ ಕೂತು
ನೀನು ನನ್ನ ನೋಡಬೇಕಿದೆ. ಹೇಯ್, ಆ ಹಾಡ್ ಹಾಡೋದ್ ನಿಲ್ಸೋ. ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ಬಾಯ್ ಬಿಟ್ಟು ಹೇಳ್ಬೇಕಾ ಡಿಸ್ಟರ್ಬ್ ಮಾಡ್ತಿದ್ಯಾ ಅಂತ? ಇದು ತುಂಬಾ ದೊಡ್ಡ ಸಾಂಗ್ ಕಣ್ರಿ, ಕಣ್ಣು ಮುಚ್ಕೊಂಡು ಮನಸ್ಸಿಂದ ನೀವು ಕೇಳ್ಕೊಂಡು ವರ್ಕ್ ಮಾಡ್ತೀರಾ ಅಂತ ಹಾಡ್ತಾ ಇದ್ದೀನಿ. ಕೇಳಿಸ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಯಾವ್ದಾರು ಒಂದು ಕೆಲಸ ಮಾಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ವರ್ಕ್, ನಾಳೆ ಡೆಮೋ ಕೊಡ್ಬೇಕು ಆಫೀಸಲ್ಲಿ. ನೋಡು, ನೀನು ಹಾಡೋದನ್ನ ನಿಲ್ಲಿಸಿ ಹೋಗಿ ಮಲ್ಕೋ. ಯಾಕೋ ನಿಲ್ಲಿಸ್ಬೇಕು? ಇಲ್ಲ ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಆ ಹಾಡ್ ಮಾತ್ರ ಹಾಡ್ಬೇಡ. ಏನೋ, ಈ ಹಾಡ್ ಮಾತ್ರ ಹಾಡಬಾರ್ದಾ? ನಿನ್ಗೆ ಹಾಡ್ ಬೆಲೆ ಗೊತ್ತಾ? ಮಳೆ ಬರುವ ಹಾಗಿದೆ, ಮನಸ್ಸೀಗ ಹಾಡಿದೆ ಅಂತ ಹಾಡ್ ಕೇಳಿಸ್ಕೊಂಡ್ರೆ ಅದೇ ಸ್ವರ್ಗ. ಅದಕ್ಕಿಂತ ನಮ್ ದರಿದ್ರ ಜೀವಕ್ಕೆ ಇನ್ನೇನ್ ಬೇಕು ಗುರು? ನಾವು ಅಂತ ಯಾಕಂತೀಯ, ನಿನ್ ಬಗ್ಗೆ ಅನ್ಕೋ. ಹ್ಮ್, ಸರಿ ಗುರು, ನಮ್ಮಿಬ್ಬರಿಗೂ ತುಂಬಾ ವ್ಯತ್ಯಾಸ ಇದೆ, ಒಪ್ಕೋತೀನಿ. ಇಲ್ಲಿ ನಾವಿಬ್ರೆ ಇದ್ದೀವಿ, ನನ್ಗಿನ್ನೊಂದು ಕಸ್ಟಮರ್ ಸಿಗೋವರೆಗೂ ಸ್ವಲ್ಪ ಹೊತ್ತು ನಕ್ಕೊಂಡು ಮಾತಾಡ್ಬೋದಲ್ಲ. ಹಂಗೆ ಯಾಕೆ ಕೋಪ ಮಾಡ್ಕೊತಾ ಇದೀಯಾ? ಸ್ವಲ್ಪ ನಕ್ಕೊಂಡು ಹೇಳ್ಬೋದಲ್ಲ, ಹಂಗೆ ಕೋಪ ಯಾಕೆ ಮಾಡ್ಕೋತೀರಾ? ಹಾ, ಸರ್ ಹುಷಾರು. ಏನಣ್ಣ ಇದು ಜೀವನ? ನಮಸ್ತೆ ಶಂಕರಣ್ಣ. ಅಣ್ಣ ಅಂತ ಕರಿಬೇಡ ಅಂತ ಎಷ್ಟು ಹೇಳಿದೀನಿ ನಿಂಗೆ? ಏನೋ ಅಭ್ಯಾಸ ಆಗೋಗಿದೆ ಅಣ್ಣ. ಮತ್ತೆ ಹೇಳಿ. ಇವನ್ ಯಾರು, ಕಸ್ಟಮರ? ಅಲ್ಲ ಬಿಡು, ಕಾರ್ ನಿಂತೋಗಿದೆ. ಮುಗ್ದೋಯ್ತಾ? ಮಾಡ್ಬೇಕಾ? ನೋಡಿದ್ರೆ ಹಾಗೆ ಅನ್ಸೋದಿಲ್ಲ ಸರ್. ಏನೋ, ಇವರೆಲ್ಲ ಐಡೆಂಟಿ ಕಾರ್ಡ್ ಇಟ್ಕೊಂಡ ಸುತ್ತಾರೆ. ಸರಿ ಸರಿ. ಏ ಹುಡುಗಿ, ಅಲ್ಲೊಲ್ಲು ಕೃಷ್ಣ ಎಲ್ಲ? ನನ್ಗೇನ್ ಗೊತ್ತೋ? ನನ್ಗೇನ್ ಗೊತ್ತಾ, ನಿನಗೂ ಅವನಿಗೂ ಸ್ವಲ್ಪ ಸದ್ರ ಜಾಸ್ತಿ ಆಯ್ತು ಕಣೆ. ಅವನು ಕೊಡ್ಬೇಕಾಗಿರೋ ಮಾಮೂಲಿ ಇನ್ನೂ ಕೊಟ್ಟಿಲ್ಲ. ಎಲ್ಲಿದಾನೋ ಹೇಳು, ಅವನ್ ಚರ್ಮ ಸುಲ್ದು ನಾನು ಯೂನಿಫಾರ್ಮ್ ಮಾಡ್ಕೋತೀನಿ ಅಂತ. ದುಡ್ಡು ನಂಗೆ ಕೊಟ್ಟು ಕಳ್ಸ್ದಾನ್ ಬಿಡು. ಹಾ, ಇದಕ್ ಮುಂಚೆ ಗೊತ್ತಿಲ್ಲ ಅಂತ ಹೇಳ್ದೆ? ನೀನ್ ದುಡ್ಡು ಬಗ್ಗೆ ಕೇಳಲಿಲ್ಲ, ಕೃಷ್ಣನ್ ಬಗ್ಗೆ ಕೇಳ್ದೆ. ಏಯ್, ನಿನಗ್ ನಿಜವಾಗ್ಲು ತುಂಬಾ ಗಾಂಚಲಿ ಇದೆ. 2,000 ರೂಪಾಯಿ ಕೊಡ್ಬೇಕಿತ್ತು, 100 ರೂಪಾಯಿ ಕಡಿಮೆ ಇದೆ. ಏನ್ ಕತೆ? ಇವಳೇ ಕದ್ದಿರ್ತಾಳೆ ಸರ್. ಅದು ನಿಮ್ಗ ಅಭ್ಯಾಸ, ನನ್ಗಂತ ಕರ್ಮ ಇಲ್ಲ. ಏಯ್, ಏನೇ ಜಾಸ್ತಿ ಮಾತಾಡ್ತಾ ಇದೀಯಾ? ಅವನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಆ 100 ರೂಪಾಯಿ ನೀನೇ ಇಟ್ಕೊಂಡಿರ್ತೀಯ, ತೆಗೆ ಆಚೆ. ನಿನ್ ಕತೆ ನನಗ್ ಗೊತ್ತಿಲ್ವಾ? ಏನ್ ಹುಚ್ಚ ಅನ್ಕೊಂಡಿದ್ಯಾ ನನ್ನ ಆಚೆ ತೆಗೆ? ನೀವ್ ಮಾತ್ರ ಪೊಲೀಸ್ ಅಂತ ಹೇಳ್ಕೊಂಡು ಜನಗಳ ಹತ್ರ ದುಡ್ಡು ತಗೊಳಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ, ಅವನಷ್ಟೇ ಕೊಟ್ಟಿದ್ದು. ಏನೇ ಅಂದೆ ಅಯ್ಯ, ನಿನ್ನ 100 ರೂಪಾಯಿ ಕದ್ದಿರೋದಲ್ದೆ ನಮ್ ಬಗ್ಗೆನೆ ಮಾತಾಡ್ತೀಯ? ನಿನ್ನು ಅವನು ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಅವಾಗ ಆಚೆ ಬರುತ್ತೆ ಎಲ್ಲಾ ಕಾಸು ಎಲ್ಲೋಯ್ತು ಅಂತ. ಏಯ್ ಏಯ್, ಏನಾಯ್ತಲ್ಲ, ಯಾರ ಮೇಲೆ ನಿನ್ ಕೋಪ? ಸರ್, ಮರ್ಯಾದೆಯಿಂದ ಮಾತಾಡಿ. ಅಯ್ಯಯ್ಯೋ, ಹೆಣ್ಮಕ್ಳ ಹತ್ರ ನೀವ್ ಆ ತರ ಮಾತಾಡ್ಬಾರ್ದು. ಅಯ್ಯೋ, ಏನಂದೆ? ಆ ಅಮ್ಮ, ಈ ವಾರ ಕೊಡ್ಬೇಕಾಗಿರೋ ದುಡ್ಡು ಕೊಟ್ಬಿಡ್ತೀಯನಮ್ಮ ಅಂತ ಕೇಳ? ಹಂಗ್ ಕೇಳಿದ್ರೆ ಸರಿನಾ? ತಮಾಷೆ ಮಾಡ್ಬೇಡಿ. ಏನೋ ಹೇಳ್ದೆ, ಇನ್ನೊಂದು ಮಾತು ಮಾತಾಡಿದ್ರೆ ಎನ್ಕೌಂಟ್ರು ಮಾಡ್ಬಿಡ್ತೀನಿ ನಿನ್ನ ನಾಯಿ. ರಾತ್ರಿ ಇವತ್ತು ನಾವು ಸಂಸಾರನೆಲ್ಲ ಬಿಟ್ಟು ನಿಮ್ಗೋಸ್ಕರ ನಾವು ಡ್ಯೂಟಿ ಮಾಡ್ತಾ ಇದ್ರೆ ನೀನು ನನಗೆ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ತಿದ್ಯಾ? ಏಯ್, ಈ ಐಟಮ್ಗೆ ಹೆಂಗೆ ಮಾತಾಡ್ಬೇಕು ಅಂತ ನೀನ್ ನನ್ಗೆ ಹೇಳ್ಕೊಡ್ತಿದ್ಯಾ? ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ? ಶೂಟ್ ಮಾಡ್ಬಿಡ್ತೀನಿ ನನ್ನ ಮಗನೇ ನಿನ್ಗೆ. ಅಯ್ಯೋ ಶಂಕರಣ್ಣ, ಬಿಟ್ಬಿಡು ಬಿಟ್ಬಿಡಣ. ಅವನತ್ರ ನಿನ್ಗೇನು, ನೀನ್ 100 ರೂಪಾಯಿ ನಾನ್ ಕೊಡ್ತೀನಿ, ಬಾ ಬಾ. ಬುದ್ಧಿ ಹೇಳಕ್ ಬಂದ್ಬಿಟ್ಟು ಬುದ್ಧಿ ಹೇಳಕ್ಕೆ ಬಾ, ಹೋಗೋಣ. ಏಯ್, ನಿನ್ ಸ್ಟೇಷನ್ಗೆ ಬರೋ, ನಾನು ಬರ್ತೀನಿ ಸರ್. ಹ್ಮ್, ಏನಯ್ಯ ಅವನ ಹತ್ರ ಮಾತಾಡ್ತೀಯ? ಮೊದ್ಲೇ ಸಿಡಿಕ್ ಮುತ್ತಿ ಶಂಕರ್ ಅವನು. ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ಅವನು ಹೋದ, ಇಲ್ಲಾಂದಿದ್ರೆ ಇವತ್ತಿಲ್ಲೇ ಸತ್ತೋಗ್ತಾ ಇದ್ದೆ. ಸುಮ್ಮನೆ ನೀನು ಇಲ್ಲಿಂದ ಹೊರಟೋಗ. ಬಂದ್ಬಿಡ್ತಾರೆ.
ಏನಂತ ಒಂದು 100 ರೂಪಾಯಿ ಕಮ್ಮಿ ಆಯ್ತಂದ. ನೀನೇನಂದೆ? ಲೆಕ್ಕ ಸರಿ ಮಾಡಿ ಬಂದೆ. ಇಡಿಯಟ್, ಮ್ಯಾನರ್ಲೆಸ್ ಇಡಿಯಟ್. ಆಗ್ಲೇ ಎರಡಿಸ್ಕೊಂಡಿಯಲ್ಲ, ಮುರಿದೋಯ್ತು. ನಿನ್ನ ಹೆಸರೇನು? ಗುಲಾಬಿ. ನೀನು ಅದು ನೀನು ಏನ್ ಮಾಡ್ತೀನಿ ಅಂತನಾ? ವ್ಯಭಿಚಾರಿ. ಮತ್ತೆ ನಂಗೆ ಗೊತ್ತಿರೋದು ಇದೊಂದೇ ಗುರು. ಯಾವಾಗ್ಲಿಂದ? ಅಮ್ಮನ ದೇಹ ಸಂಸ್ಕಾರಕ್ಕೆ ದುಡ್ಡಿಲ್ದಿರೋವಾಗ ಬೇರೆ ದಾರಿ ಇರಲಿಲ್ಲ. ಅಷ್ಟೊಂದು ಅಸಹ್ಯ ಮಾಡ್ಕೋಬೇಡ ಗುರು. ಅಷ್ಟಕ್ಕೂ ಕೃಷ್ಣ ಯಾರು? ನನ್ನ ಬ್ರೋಕರು. ಹೌದು. ಆ 100 ರೂಪಾಯಿ ನೀನೇ ತಗೊಂಡ್ಯಾ? ಅವ್ನು ನಂಗೆ ದುಡ್ಡು ಕೊಟ್ಟಿದ್ರೇನೆ ಅಲ್ವಾ. ಮತ್ತೆ ಅವನೇ ಕೊಟ್ಟ ಅಂದೆ? ಹಂಗೆ ಅಂದೇ ಹೋಗಿದ್ರೆ ಅವನಿಗೆ ಒಳಗೆ ಹಾಕಿ ಮೊಕಾಮೂತಿ ಹುಡ್ದಾಕಿರೋನು ಆ ಶಂಕರ್ ನನ್ನ ಮಗ. ಹೋದ್ರೆ ಹೋಗ್ಲಿ, ನಿನಗೇನು? ನಾನು ಕಷ್ಟದಲ್ಲಿರೋವಾಗ ನಂಗೆ ಸ್ವಲ್ಪ ದುಡ್ಡು ಕೊಡ್ಸೋದು ಅವನೇ ಗುರು. ಅವನಿಗೇನಾದರೂ ಆದರೆ ನಾನೇ ಕಷ್ಟದಲ್ಲಿ ಸಿಗಾಕೊಳ್ಳೋದು. ಅದಕ್ಕೆ ಆ ಶಂಕರ್ ಹತ್ರ ಹಾಗೆ ಸುಳ್ಳು ಹೇಳಿದೆ. ಆದರೂ ಇದಕ್ಕೆ ಯಾಕೆ ಹೇಳಿದೆ ನೀನು? ಬೇರೆ ಕೆಲಸ ಮಾಡೋಕ್ಕಾಗ್ಲಿಲ್ವಾ? ಹೇಳಿದ್ನಲ್ಲ ಗುರು, ಆ ಪರಿಸ್ಥಿತಿನಲ್ಲಿ ಹಂಗಾಯ್ತು. ಆಮೇಲಾದರೂ ಬಿಡ್ಬೋದಿತ್ತಲ್ಲ. ಅಪ್ಪ ಅಮ್ಮ ಹೋದ್ಮೇಲೆ ಮಾವ್ಯ ನನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಆ ರಜಿಯಾ ಬೇಗಂಗೆ ಪರಿಚಯ ಮಾಡಿಸ್ದ. ಅವಾಗಲೇ ಆ ಮನೆಯಲ್ಲಿ ಸುಮಾರು ಹೆಣ್ಮಕ್ಳಿದ್ರು. ಏನೋ ಅಂದ್ಕೊಂಡೆ. ಅವತ್ತು ರಾತ್ರಿವರೆಗೂ ನಂಗೆ ಅರ್ಥ ಆಗಿಲ್ಲ ನಾನು ಮೋಸ ಹೋದೆ ಅಂತ. ಅದಾದ್ಮೇಲೆ ಓಡೋಗಕ್ಕೆ ತುಂಬ ಪ್ರಯತ್ನ ಮಾಡಿದೆ, ನನ್ನ ಕೈಲಿ ಆಗಿಲ್ಲ. ಏನು ಮಾಡೋಕ್ಕಾಗ್ದಿರ, ಹಿಂಗೆ ಗೊಂಬೆ ಥರ ಬದುಕ್ತಾ ಇದ್ದೀನಿ. ನಿನ್ ಬಿದ್ಬಿಟ್ಟೆ, ನಂಬಿಟ್ಟೆ. ನಿಜ ಅನ್ಕೊಂಡೆ ಅಲ್ವಾ? ಅಂದ್ರೆ ಬರೀ ಸುಳ್ಳು. 3 ಪೆಗ್ ಆದ್ಮೇಲೆ ಈ ಕತೆ ಹೇಳಿದೀನಿ ಅಂದ್ರೆ 500 ರೂಪಾಯಿ ಟಿಪ್ ಗ್ಯಾರಂಟಿ. ಎಣ್ಣೆ ಇಲ್ದಿರೇನೆ ಬಿದೋಗ್ಬಿಟ್ಟೆ. ಇನ್ನ ಎಣ್ಣೆ ಹಾಕ್ದನು ಅಯ್ಯೋ ಪಾಪ ಅಂತ ಅನ್ಕೊಂಡು ದೊಡ್ಡದಾಗಿ ಹೀರೋ ಪೋಸ್ ಕೊಟ್ಕೊಂಡು 500 ರೂಪಾಯಿ ಕೊಡ್ತಾನೆ. ಏನ್ ಗುರು ಯೋಚಿಸ್ತಾ ಇದೀಯಾ? ನೀನ್ ಯಾರಿಗಾದ್ರು ಟಿಪ್ ಕೊಟ್ಟಿದ್ಯಾ? ನೋನೋ, ನನಗದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ವಾ? ಹಂಗಂದ್ರೆ ಆಚೆ ಫುಡ್ ತಿಂದಿಲ್ವಾ ಕಾಲೇಜಲ್ಲಿ? ಆಫೀಸಲ್ಲಿ ಇಲ್ಲ. ಅಯ್ಯೋ ಪಾಪ, ಬರೀ ಮನೆ ಊಟನಾ? ನಿನ್ ಹೆಂಡತಿ ಅದೃಷ್ಟವಂತೆ, ನಿನ್ನಂತ ಗಂಡ್ಸ್ನ ಮೊದಲನೇ ಸರಿ ನೋಡ್ತಾ ಇದ್ದೀನಿ. ಇಷ್ಟ ಅದೆ ಗುರು. ಹೌದು ಗುರು, ನಿನ್ನ ಹೆಸರೇನು? ಅಭಿ, ಅಭಿರಾಮ್. ಏನ್ ಮಾಡ್ತಿರ್ತೀಯಾ? ಸಾಫ್ಟ್ವೇರ್ ಇಂಜಿನಿಯರ್. ಆ ಸರಿ ಸರಿ, ನಂಗೆ ಅರ್ಥ ಆಗಲ್ಲ ಬಿಡು. ತಿಂಗಳಿಗೆ ಎಷ್ಟು ಬರುತ್ತೆ ಏನು? 80,000. 80,000? ತಿಂಗಳಿಗೆ 80,000? ನಿನ್ನ ಹೆಂಡತಿನೂ ಸಂಪಾದಿಸ್ತಾಳಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ನಾವ್ ಹಿಂಗೆ ಗುರು, ನಮ್ಗದೆಲ್ಲ ಏನೂ ಗೊತ್ತಿಲ್ಲ. ನಮ್ಮ ವಾತಾವರಣನೇ ಅಂಥದ್ದು. ನಮ್ಮ ಜೊತೆ ಯಾರು ಸರಿಯಾಗಿ ಮಾತಾಡಲ್ಲ, ನಾವ್ಯಾಕೆ ಮಾತಾಡಬೇಕು? ಸರಿ. ಯಾ ಎಲ್ಲಿರೋದು? ಎಲ್ಲಿರ್ತೀಯ ಹೇಳು. ಅಲ್ಸುರ್ಲೇಖತ್ರ. ಮತ್ತೆ? ಮತ್ತೆ ಬೇರೆ ಕೆಲಸ ಗೊತ್ತಿಲ್ಲ, ಅಡುಗೆನೂ ಬರಲ್ಲ. ಅಮ್ಮನೇ ಎಲ್ಲ ಮಾಡ್ತಿದ್ಲು, ಅಮ್ಮ ಬಿಟ್ಟೋಗ್ಬಿಟ್ಲು. ನಾನೊಂದು ಅನಾಥೆ,
ಸ್ವಂತದವ್ರಂತ ಯಾರೂ ಇಲ್ಲ ನನಗೆ. ಆದರೆ ಹೋದ ಜಾಗದಲ್ಲೆಲ್ಲ ಗಂಡಸರೆಲ್ಲ ನನ್ನ ಮೇಲೆ ಕೈ ಇಟ್ಟರು. ನಾನೇನು ಮಾಡೋದು ಹೇಳು? ನಂಬಿಟ್ಟೆ ಅಲ್ವಾ? ಅಂದ್ರೆ ಇದು ಕೂಡ ಇದನ್ನು ಸ್ಟೋರಿನೇ. ಇದನ್ನೇನಾದ್ರೂ ಹೇಳ್ದೆ ಅಂತ ಅನ್ಕೋ, 1,000 ರೂಪಾಯಿ ಟಿಪ್ಪೆ ಗ್ಯಾರಂಟಿ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಏನಿಕ್ಕ, ನಿಜ ಹೇಳಿದ್ರೆ ಕಷ್ಟ ತೀರೋಗುತ್ತಾ? ಯಾರಾದ್ರೂ ದುಡ್ಡು ಕೊಡ್ತಾರಾ? ಆದ್ರೂ ನಮ್ಮ ಜೀವನದಲ್ಲಿ ನಿಜ ಸುಳ್ಳು ಅಂತ ಬೇರೆ ಬೇರೆ ಇರಲ್ಲ, ಎಲ್ಲ ಒಂದೇ. ಆಶ್ಚರ್ಯವಾಗಿದೆಯಾ? ನಕ್ಕೊಂಡು ಜೀವನ ಮಾಡಿದೆ ನಂಗೆ ಗೊತ್ತು.